ಗೌರವಾನ್ವಿತ ಅಧ್ಯಕ್ಷರೇ, ತಾವು ಏನು ಈ ಸಂತಾಪ ಸೂಚಕ ನಿರ್ಣಯವನ್ನು ಮಂಡಿಸಿದ್ದೀರಿ ಅದಕ್ಕೆ ಸಹಮತ ವ್ಯಕ್ತಪಡಿಸ್ತಾ, ಉಮೇಶ್ ಭಟ್ ಅವರೊಬ್ಬರು ನನಗೆ ಸ್ವಲ್ಪ ಪರಿಚಯ ಆಯಿತು, ಉಳಿದ ಯಾವ ವ್ಯಕ್ತಿಗಳದ್ದು ಅಷ್ಟೇನು ಪರಿಚಯ ಇಲ್ಲ. ಯಾಕೆ ರಾಮ್ ಜೇಠ್ಮಲಾನಿ ಅವ್ರದ್ದು ನಾವೆಲ್ಲ ನೋಡಿ ಓದಿ ತಿಳ್ಕೊಂಡಿದ್ದೀವಿ, ಒಂದೆರಡು ಸಲ ಸಭೆಗಳಲ್ಲಿ ಭೇಟಿಯಾಗಿದ್ದೆ ಅವ್ರಿಗೆ. ಹಿ ವಾಸ್ ಎ ರೆಪ್ಯೂಟೆಡ್ ಲಾಯರ್, ನೋ ಸೆಕೆಂಡ್ ಒಪಿನಿಯನ್ ಅಬೌಟ್ ಇಟ್. ಬಟ್ ಅವ್ರದ್ದು ಅವ್ರದ್ದೇ ಒಂದು ರೀತಿ. ಒಂದು ಸಲ ಮಾನ್ಯ ಸಭಾನಾಯಕರು ಕುರಿತು ಒಂದು ಪುಸ್ತಕ ರಿಲೀಸ್ ಮಾಡಬೇಕಾಗಿದ್ದರೆ ನಾನು ಸಭೆಯಲ್ಲಿದ್ದೆ, ನಾನು ಅಧ್ಯಕ್ಷತೆ ವಹಿಸಿದ್ದೆ. ರಾಮ್ ಜೇಠ್ಮಲಾನಿ ಅವರು ಮಾತು ಬಹಳ, ಅವ್ರು ಏನಂದ್ಬಿಟ್ರು, ಆಲ್ ದಿ ಸ್ಕೌಂಡ್ರಲ್ಸ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿ ಒಂದು ಪದ ಉಪಯೋಗಿಸಿದ್ರು. ತಾವಿದ್ರೆ ಆ ಮೀಟಿಂಗಲ್ಲಿ ನಾನು ಅಧ್ಯಕ್ಷ ಭಾಷಣ ಮಾಡೋವಾಗ ಹೇಳಿದೆ, ಸರ್ ಯು ಆರ್ ಎ ರೆಪ್ಯೂಟೆಡ್ ಲಾಯರ್, ಎಸ್ ದೆರ್ ಆರ್ ಸ್ಕೌಂಡ್ರಲ್ಸ್ ಇನ್ ಕಾಂಗ್ರೆಸ್ ಪಾರ್ಟಿ, ಬಟ್ ದಿ ಫ್ಯಾಕ್ಟ್ ರಿಮೈನ್ಸ್ ದಟ್ ದೆರ್ ಆರ್ ಸ್ಕೌಂಡ್ರಲ್ಸ್ ಇನ್ ಆಲ್ ಅದರ್ ಪಾರ್ಟೀಸ್ ಆಲ್ಸೋ. ಆಲ್ ದಿ ಸ್ಕೌಂಡ್ರಲ್ಸ್ ಇನ್ ಆಲ್ ದಿ ಪಾರ್ಟೀಸ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ಒನ್ ಪಾರ್ಟಿ ಅಂಡ್ ಯು ಅಪಿಯರ್ ಫಾರ್ ದೆಮ್ ಅಂತ ಹೇಳಿದೆ ನಾನು. ಆಮ್ ಎ ರೈಟ್ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್. ಅವ್ರಿಗೆ ಓನ್ಲಿ ಹುಮ್ ಹಿ ಅಪಿಯರ್ ಹಿ ಫೆಲ್ಟ್ ಆಸ್ ಏಂಜಲ್ಸ್, ದಿ ರೆಸ್ಟ್ ಆಸ್ ಸ್ಕೌಂಡ್ರಲ್ಸ್. ಇನ್ ವೇ ವಿ ಪೇ ಅವರ್ ಒಬೇಸನ್ಸ್ ಟು ಹಿಮ್. ಅವರ ಪುಸ್ತಕ ಇದೆಯಲ್ಲ, ಸ್ಮಾಲ್ ಮ್ಯಾನ್ ಆ್ಯಂಡ್ ಬಿಗ್ ಈಗೋಸ್, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಡಾಕ್ಯುಮೆಂಟ್. ಪ್ರಾಬಬ್ಲಿ ಜಸ್ಟಿಸ್ ಕೃಷ್ಣಯ್ಯರವ್ರದ್ದು ಆದಮೇಲೆ ಆ ಥರದ್ದು ಒಂದು ಕ್ಯಾಂಡಿಡ್ ಎಕ್ಸ್ಪ್ಲನೇಷನ್ ಅಬೌಟ್ ದಿ ಫ್ಲಾಸ್ ಇನ್ ಜುಡಿಷಿಯಲ್, ಐ ಥಿಂಕ್ ದಟ್ಸ್ ಎ ಡಾಕ್ಯುಮೆಂಟ್. ಸರ್ ಐ ಕಮ್ ಬ್ಯಾಕ್ ಟು ಸುಬ್ಬಯ್ಯನವ್ರಿಗೆ. ನಾನು ಅದಕ್ಕೆ ಬಂದ ತಕ್ಷಣ ನಿಮ್ಮ ಸಿಬ್ಬಂದಿ ಕರೆಸಿ ಕೇಳಿದೆ, ಯಾಕೆ ಸುಬ್ಬಯ್ಯನವ್ರದ್ದು ಮಿಸ್ ಆಗಿದೆ ಅಂತ ಹೇಳಿ. ತಾವು ತಕ್ಷಣ ಅದಕ್ಕೆ ಸ್ಪಂದಿಸಿದಿರಿ, ಮಾನ್ಯ ಅಧ್ಯಕ್ಷ ಪೀಠಕ್ಕೆ ನಮ್ಮ ಸಲಹೆಗೆ ಸ್ಪಂದಿಸಿದ್ದಕ್ಕೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ದೇನೆ. ಕರಪ್ಷನ್ ವಿರುದ್ಧ ಫೈಟ್ ಮಾಡ್ತಕ್ಕಂಥದ್ದು ಇಟ್ ಇಸ್ ಎ ವೆರಿ ಕನ್ವೀನಿಯಂಟ್ ಪ್ಲಾಯ್ ಇನ್ ಪಬ್ಲಿಕ್ ಲೈಫ್ ಟುಡೇ ಇನ್ ಇಂಡಿಯಾ. ಬಟ್ ಫಾರ್ ಎ ಕೆ ಸುಬ್ಬಯ್ಯ ಇಟ್ ವಾಸ್ ಎ ಮ್ಯಾಟರ್ ಆಫ್ ಕನ್ವಿಕ್ಷನ್. ಅವರು ಯಾವತ್ತೂ ಕೂಡ ಯಾರು ಪರ್ಸನ್ ಅಂತ ನೋಡಲಿಲ್ಲ, ಇರೆಗ್ಯುಲಾರಿಟೀಸ್, ಅನ್ರೀಸನಬಲ್ ಥಿಂಗ್ಸ್ ವಿಚ್ ವಾಸ್ ಅಗೇನ್ಸ್ಟ್ ದಿ ನಾರ್ಮ್ಸ್ ಹಿ ವುಡ್ ಸ್ಪೀಕ್ ಔಟ್, ನೋ ಕಾಂಪ್ರಮೈಸ್. ಹಿ ಹ್ಯಾಸ್ ಪೇಡ್ ಎ ವೆರಿ ಹೆವಿ ಪ್ರೈಸ್, ಪೊಲಿಟಿಕಲ್ ಇನ್ಕನ್ಸಿಸ್ಟೆನ್ಸಿ ಇತ್ತು, ಅದೆಲ್ಲ ನಿಜ. ಹಿ ವಾಸ್ ನಾಟ್ ಎ ಮೆಂಬರ್ ಆಫ್ ದಿಸ್ ಹೌಸ್, ದಟ್ ಇಸ್ ಆಲ್ಸೋ ಟ್ರೂ. ಆದರೆ ಈ ಸದನದ ಸದಸ್ಯರಲ್ಲದವರು, ಆ ಮನೆಯ ಸದಸ್ಯರಾಗಿದ್ದವರು, ಎರಡೂ ಮನೆಯ ಸದಸ್ಯರಾಗಿಲ್ಲದೇ ಇದ್ದಂಥವ್ರಿಗೆ ನಾವು ಇಲ್ಲಿ ಶ್ರದ್ಧಾಂಜಲಿಯನ್ನು ಘಟಿಸಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಸುಬ್ಬಯ್ಯನವರು ಇವತ್ತು ಹಿ ಈಸ್ ವೆರಿ ರೆಲೆವೆಂಟ್ ಫಾರ್ ಅಸ್ ಟುಡೇ ಫಾರ್ ಓನ್ಲಿ ಒನ್ ರೀಸನ್. ಅವರ ಡಿಕ್ಷನರಿಯಲ್ಲಿ ಭಯ ಅನ್ನೋ ಪದಕ್ಕೆ ಅರ್ಥ ಇರಲಿಲ್ಲ. ನಾನು ಹೀಗೆ ಮಾತನಾಡಿದರೆ ಪರಿಣಾಮ ಏನಾಗಬಹುದು ಅಂತಕ್ಕಂಥ ಕ್ಯಾಲ್ಕುಲೇಷನ್ ಇರಲಿಲ್ಲ. ಸೊ ಹೀ ವಾಸ್ ಎ ಪಾರ್ಲಿಮೆಂಟೇರಿಯನ್ ಹೂ ಡ್ ನಾಟ್ ಕ್ಯಾಲ್ಕುಲೇಟ್ ಕಾನ್ಸಿಕ್ವೆನ್ಸಸ್, ಹೂ ವಾಸ್ ನಾಟ್ ಅಫ್ರೈಡ್ ಆಫ್ ಸ್ಪೀಕಿಂಗ್ ಟ್ರೂತ್. ಸತ್ಯವನ್ನು ಸದನದಲ್ಲಿ ಮಾತನಾಡೋದಕ್ಕೆ ಸಾಧ್ಯ ಅಲ್ಲದೆ ಹೋದರೆ ಮತ್ತೆ ಈ ಜಗತ್ತಲ್ಲಿ ಎಲ್ಲೂ ನಾವು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಐ ರಿಮೆಂಬರ್ ಯುವರ್ ಕೇಸ್, ಯು ಸ್ಯಾಟ್ ಹಿಯರ್, ಯು ಸ್ಪೋಕ್ ಒನ್ಸ್, ಯು ಪೇಡ್ ದ ಪ್ರೈಸ್. ಬಟ್ ಅವ್ರು ಮಂತ್ರಿ ಆಗಿದ್ರೆ ಆಗಿರಲಿಲ್ಲ, ಮುಖ್ಯಮಂತ್ರಿ ಆಗಿದ್ರೆ ಆಗಿರಲಿಲ್ಲ. ಒಂದು ಕಾಲಕ್ಕೆ ಶಾಂತವೇರಿ ಗೋಪಾಲ್ಗೌಡರನ್ನು ಬಿಟ್ಟು ಈ ರಾಜ್ಯದ ಇತಿಹಾಸವನ್ನು ಬರೆಯೋದು ಯಾರಿಗೂ ಸಾಧ್ಯ ಇರಲಿಲ್ಲ ಅಂತಕ್ಕಂಥ ಒಂದು ಹಂತ ತಲುಪಿದ್ವಿ. ಅದು ಇವತ್ತಿಗೂ ರೆಲೆವೆಂಟ್. ಐ ಪರ್ಸನಲಿ ಫೀಲ್ ಪರ್ಟಿಕ್ಯುಲರ್ಲಿ ವೆನ್ ಇಟ್ ಕಮ್ಸ್ ಟು ಪಾರ್ಲಿಮೆಂಟರಿ ಡೆಮೋಕ್ರಸಿ ಆ್ಯಂಡ್ ದಿ ಫಂಕ್ಷನಿಂಗ್ ಆಫ್ ದಿ ಲೆಜಿಸ್ಲೇಚರ್, ಯಾವ ಪಾತ್ರವನ್ನು ಶ್ರೀಮಾನ್ ಎ ಕೆ ಸುಬ್ಬಯ್ಯ ಅವರು ನಿರ್ವಹಿಸಿದ್ದಾರೆ ಅದನ್ನು ನಾವು ಯಾರೂ ಕೂಡ ಮರೆಯೋದು ಸಾಧ್ಯ ಇಲ್ಲ. ಅವರು ಈ ರಾಜ್ಯದ ಇತಿಹಾಸದ ಅವಿಭಾಜ್ಯ ಅಂಗವಾಗಿ ಉಳಿತಾರೆ. ಇಂಥ ಮಹನೀಯರುಗಳೆಲ್ಲ ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥದ್ದು
ನಾವು ಪೌರೋಹಿತ ಶಾಹಿ ರೀತಿಯಲ್ಲಿ ಶ್ರದ್ಧಾಂಜಲಿ ಅರ್ಪಿಸ್ತೇವೆ ಅಂತ ಹೇಳಿ ರೆಸಲ್ಯೂಷನ್ ಮಾಡಿ ಅವರಿಗೆ ಕಾಪೀಸ್ ಕಳಿಸೋದಲ್ಲ. ದಟ್ ಈಸ್ ನಾಟ್ ದಿ ಒಬೇಸೆನ್ಸ್. ಅವರ ಬದುಕಿನ ಒಂದು ಎಲೆಯನ್ನು ನಾವು ತೆಗೆದುಕೊಂಡು ಇಫ್ ಯು ಕ್ಯಾನ್ ಟ್ರಾವೆಲ್ ಇನ್ ದಟ್ ಡೈರೆಕ್ಷನ್, ದಟ್ ಈಸ್ ದಿ ರಿಯಲ್ ಆನರ್, ದಟ್ ಈಸ್ ದಿ ರಿಯಲ್ ಆನರ್. ನಮ್ಮ ಜವಾಬ್ದಾರಿ ಏನಿದೆ, ಅಧ್ಯಕ್ಷ ಪೀಠದಿಂದ ಈ ಥರದ ಘಟನೆ ಆದಾಗ ನಿಮ್ಮ ಸಿಬ್ಬಂದಿ ನಿಮಗೆ ಪಟ್ಟಿ ಒದಗಿಸಬೇಕು, ನೀವು ನಿರ್ಣಯವನ್ನು ಮಂಡಿಸಬೇಕು, ನಾವೆಲ್ಲ ಮಾತನಾಡಬೇಕು. ಇದು ಸಾಂಪ್ರದಾಯ ಆಗೋದು ಬೇಡ. ಬದ್ಧತೆಯೂ ಇರಲಿ. ನಮ್ಮೆಲ್ಲರಿಗೂ ಕೂಡ ಈ ಮಹನೀಯರುಗಳು ಹಾಕಿಕೊಟ್ಟಂಥ ದಾರಿ, ವಿಶೇಷವಾಗಿ ಎ ಕೆ ಸುಬ್ಬಯ್ಯನವರು ನಡೆದಂಥ ದಾರಿ ಮುಂದಕ್ಕೆ ಮಾರ್ಗದರ್ಶನ ಆಗಲಿ ಅಂಥೇಳಿ ನನಗೆ ಮಾನ್ಯ ಅಧ್ಯಕ್ಷರು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ.